2023 ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡುವ ನಿಟ್ಟಿನಲ್ಲಿ ಕೆಪಿಸಿಸಿ ಮಾರ್ಗದರ್ಶನದಂತೆ ಇಳಕಲ್ನ ಮಾಜಿ ಶಾಸಕರಾದ ವಿಜಯಾನಂದ ಕಾಶಪ್ಪನವರವರ ಗೃಹ ಕಚೇರಿಯಲ್ಲಿ ಬೂತ್ ಮಟ್ಟದ ಏಜೆಂಟ್ ಹಾಗೂ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಯಿತು. ಈ ಸಭೆಗೆ ಆಗಮಿಸಿದ್ದ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ರಾಥೋಡ್ರವರು ಮಾತನಾಡಿ, ಪಕ್ಷ ಸಂಘಟನೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡು ತಳಮಟ್ಟದ ಸಂಘಟನೆಯನ್ನ ಮಾಡಿ ಕಾಂಗ್ರೆಸ್ ಪಕ್ಷದ ಸಾಧನೆ ಎಲ್ಲರಿಗೂ ತಿಳಿಸಿ ಸಂಘಟನೆ ಮಾಡಿ ಎಂದು ಕರೆ ನೀಡಿತು. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಾಜಿ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರ್, ಕೆಪಿಸಿಸಿಯ ಮಾರ್ಗದರ್ಶನದಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯದಲ್ಲಿಯೂ ತಾಲೂಕಿನಲ್ಲಿಯೂ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ತರುತ್ತೇವೆ ಎಂದು ಎಲ್ಲ ನಾಯಕರಿಗೆ ಮುಖಂಡರಿಗೆ ಭರವಸೆಯನ್ನು ನೀಡಿದರು. ಇಲ್ಲಿ ನಮ್ಮ ಗುರುಗಳು ಬಂದ್ರೆ ಕೇಸ್ ಮಾಡ್ತಾರ, ನನ್ನ ಮೇಲೆ ಈಗ ಒಂದು 10 ಪ್ರಕರಣ ಮಾಡ್ಯಾರ ಸರ್. ಅವ್ರು ತಿಳ್ಕೊಂಡ್ರೆ ಒಂದೇ ಪ್ರಕರಣ ಮಾಡಿದ್ರೆ ಇವ ಎಮ್ ಎಲ್ ಎ ಅಂದ್ರೆ ಹಂಚಿ ಕುಂದಿರ್ತಾರಂತೆ. ನಾ ಯಾರ ಅಪ್ಪಗೂ ಹಂಚ ಮಗ ಅಲ್ಲ ಸರ್, ನಾ ಯಾರಿಗೆ ಹಂಚೋದಿಲ್ಲ, ಬಗ್ಗದ್ದು ಇಲ್ಲ. ಇಂಥ 100 ಕೇಸ್ ಮಾಡಿ ಅದು ತಾಕತ್ತಿದ್ರೆ ಬಂದು ಅರೆಸ್ಟ್ ಮಾಡಿಲ್ಲ, ಕೇಸ್ ಮಾಡೋದು ಸರ್. ಕೇಸ್ ಮಾಡಿ ಕೋರ್ಟ್ಗೆ ಹೇಳಕ್ ಹಚ್ಚೋದು ಅಷ್ಟೇ. ಯಾರು ಪೊಲೀಸರು ಬರೋದಿಲ್ಲ, ಯಾರು ಸ್ನೇಹಿತರು ಬರೋದಿಲ್ಲ. ಇವ್ರು ತಾಕತ್ತಿದ್ರೆ ಬಂದು ಅರೆಸ್ಟ್ ಮಾಡಿಲ್ಲ. ನಮ್ಮ ಹುಸುರ್ನ 27 ಮಂದಿ ಇಲ್ಲೇ ಇದೀವಿ ಬೇಕಾದ್ರೆ ಆತಕ್ಕಂಥದ್ರು ಇದೆ ಸರ್. ಅದು ಒಟ್ಟು ಕೇಸ್ ಮಾಡಿಸೋದು ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಒಂದು ಕೇಸ್ ಮುಖದ್ದಮ್ಮಿ ಮಾಡೋದೇ ಮಾಡೋದು. ನಮ್ಮವ್ರು ಎದುರಿಸು ಇದು ಇದು ಹುಟ್ಟುಗುಣ ಸರ್. ಇದು ಇವತ್ತಿಂದಲ್ಲ, ಇವ್ರೇನು ಲೆಕ್ಕ ಹೇಳ್ಬಿಟ್ಟು ಇಲ್ಲಿ ನಮ್ಮ ತಾಲೂಕು ಬಂದ್ರೆ ಸರ್, ರಾಯಚೂರು ಜಿಲ್ಲೆ ಇತ್ರ ಬಂದಾಗಿತ್ರ ಇದು ನಿರಂತರವಾಗಿ ಅವರ ಹುಟ್ಟುಗುಣನೇ ಕೇಸ್ ಮಾಡಿಸುವಂಥದ್ದು ದೊಡ್ಡನಗೌಡನ ಗುಣ. ಅದೊಂದು ಹುಟ್ಟುಗುಣ. ಅದಕ್ಕೆ ನಮ್ಮ ಕಾರ್ಯಕರ್ತರು ನಾವು ಯಾರು ಹಂಚಿಲ್ಲ. ನಮ್ಮ ಕಾರ್ಯಕರ್ತರು ಹಂಚಿನಪ್ಪ ಯಾರ ಎಲ್ಲಾರು ರೆಡಿ ಇದ್ದೀರಾ ಅದು ಇಲೆಕ್ಷನ್ಗೆ? ನಮ್ಮ ಪ್ರಕಾಶ್ ನಾರಾಯಣ ಸ್ವಾಮಿ ಹೇಳ್ರಿ, ನಾವು ತಯಾರಿದ್ದೀವಿ, ಇಲೆಕ್ಷನ್ ಮಾಡ್ತೀವಿ. ಈ ಸಾರಿ ಕಾಂಗ್ರೆಸ್ ಪಕ್ಷವನ್ನ ಈ ತಾಲೂಕಿನೆಲ್ಲ ಈ ರಾಜ್ಯ ತರುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಶರಣಗೌಡ ಕಂದಕುರ, ಟಿವಿ 12 ಕನ್ನಡ, ಇಳಕಲ್. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.